ಕೊರೋನಾ ಮಹಾಮಾರಿ ರೋಗ ರಾಯಚೂರು ಜಿಲ್ಲೆಗೆ ಬಾರದಂತೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲೆಯಾದ್ಯಂತ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ. ನಿನ್ನೆ ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವೇದಮೂರ್ತಿ ಅವರು ಮಾಸ್ಕ್ಗಳನ್ನು ಧರಿಸದೆ ಸಂಚರಿಸುವವರಿಗೆ ಹಿಂದೆ ಮುಂದೆ ನೋಡದೆ ದಂಡ ವಿಧಿಸಿ ಅಂತ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳಿಗೆ ಆದೇಶ ನೀಡಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಆದೇಶದಂತೆ ಶುಕ್ರವಾರ ಬೆಳ್ಳಂಬೆಳಗ್ಗೆಯಿಂದಲೇ ಸಿಂಧನೂರು ಪೊಲೀಸ್ ಅಧಿಕಾರಿಗಳು ಕೊಪ್ಪಳ ಮತ್ತು ರಾಯಚೂರು ರಾಜ್ಯ ಹೆದ್ದಾರಿಯಲ್ಲಿ ಮಾಸ್ಕ್ ಅನ್ನು ಧರಿಸದೆ ಸಂಚರಿಸುತ್ತಾ ಇರುವ ವಾಹನ ಸವಾರರಿಗೆ ದಂಡ ವಿಧಿಸುವ ಕಾರ್ಯಾಚರಣೆ ನಡೆಸಿದರು. ದಂಡ ವಿಧಿಸಿ ರಸೀದಿ ಹರಿದು ಸವಾರನೊಬ್ಬರಿಗೆ ಹಣ ಕೊಡಿ ಅಂತ ಪೊಲೀಸ್ನವರು ನಿಯಮದ ಪ್ರಕಾರ ಕೇಳಿದಾಗ ನನ್ನ ಹತ್ರ ಹಣ ಇಲ್ಲ ಸರ್, ಮನೆಗೆ ಹೋಗಿ ಬಂದು ಕೊಡ್ತೇನೆ ಅಂತ ನಿರ್ಲಕ್ಷ್ಯದ ಮಾತುಗಳನ್ನು ಆಡಿರುವಂತಹ ಘಟನೆ ಕೂಡ ಸಂದರ್ಭದಲ್ಲಿ ನಡೆಯಿತು. ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಕರೋನಾ ರೋಗ ಬಾರದಂತೆ ಜಿಲ್ಲಾಡಳಿತ ಉತ್ತಮ ರೀತಿಯಲ್ಲಿ ನಿಯಮ ರೂಪಿಸಿದ್ರೂ ಸಹ ಇದಕ್ಕೆ ಸಾರ್ವಜನಿಕರು ಬೆರಳೆಣಿಕೆಯಷ್ಟು ಮಾತ್ರ ನಿಯಮಗಳನ್ನು ಪಾಲಿಸ್ತಾ ಇರೋದು ನಿಜಕ್ಕೂ ನಾಚಿಕೆಗೆಡತನ ಅಂತ ಮೇಲೋಟಕ್ಕೆ ಕಾಣ್ತಿದೆ.